Sasha! ಲಿಂಗಜ್ಜ ಊಟ ಮಾಡ್ಕೊಂಡು ತೋಟದ ಮನೆಗೆ ಹೋಗಿದ್ದಾರೆ. ಇನ್ನ ನೀನ್ ಸ್ವಲ್ಪ ಹೊತ್ತು ಬಂದ್ಬಿಡ್ಬೋದು. ರೀ ನಿಮ್ಗೆಲ್ಲ ನಾನು ಬಟ್ಟೆ ಪ್ಯಾಕ್ ಮಾಡ್ತೀನಿ. ಮಣ್ಕಳ ಏರ್ಪೋರ್ಟ್ ಹತ್ರ ಬಂದ್ಬಿಡಿ. ಆಶಾ ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬೇಗ ಬಾ ಸ್ವಲ್ಪ. ತಗೊಳ್ರಿ ಆಶಾ, ನಾನು ಬರೋದು ಒಂದ್ ವಾರ ತಡ ಆಗ್ಬೋದು. ಮನೆ ಕಡೆ ಸ್ವಲ್ಪ ಹುಷಾರಾಗಿರೋ ರೀ. ನೀವು ನನ್ನ ಒಂದ್ ವಾರ ಬಿಟ್ಟು ಹೋದ್ರೆ ಹೆಂಗ್ರಿ ನಾನು ಇಲ್ಲಿ ಕಾಲ ಕಳಿಯೋದು? ಹಂಗೇನು ಇಲ್ಲ, ಹೊರಗಡೆ ಒಂದ್ ಚೆನ್ನಾಗಿರ್ತೀಯಾ, ನಾನು ಬರ್ತೀನಿ. ಟಾಟಾ ಬಾಯ್. ರೀ ಬೇಗ ಬಂದ್ಬಿಡ್ರಿ, ನಿಮ್ಗೋಸ್ಕರ ನಾನು ಇಲ್ಲೇ ಕಾಯ್ತಿರ್ತೀನಿ. ನಂಗೂ ಕೂಡ ಬಿಟ್ಟಿರಕ್ಕೆ ಆಗಲ್ಲ, ಆದ್ರೂ ಕೆಲಸದ ಮೇಲೆ ಹೋಗಿ. ರೀ ದಿನಕ್ಕೆ ಒಂದ್ಸರಿನಾದ್ರೂ ಫೋನ್ ಮಾಡ್ಬೇಕು, ಆಮೇಲೆ ಬಿಸಿ ಬಿಸಿ ಊಟನೇ ಮಾಡಿ, ಆಮೇಲೆ ಅಲ್ಲಿ ತಣ್ಣೀರ್ ಸ್ನಾನ ಮಾಡ್ಬೇಡಿ. ನನಗೆ ದಿನ ಫೋನ್ ಮಾಡೋ ಅಭ್ಯಾಸ ಇಲ್ಲ. ದಿನ ಫೋನ್ ಮಾಡೋ ಅಭ್ಯಾಸ ಇಲ್ವಾ? ಬರೋವರೆಗೂ ಫೋನೇ ಮಾಡ್ಬೇಡಿ, ಹೋಗ್ ಬನ್ನಿ. ಬಾಯ್ ಟಾಟಾ. ಬಾಯ್. ಮನೆ ಮೇಲ್ಗಡೆ ಹೋಗಿ. ಸರ್, ಸರ್ ಮನೆಯಲ್ಲಿ ಯಾರಿದ್ದೀರಾ? ನೀವ್ಯಾರು? ಓ ನೀವೇನ ಮ್ಯಾನೇಜರು? ಹೌದು ಆಸರಣಿ ಅವರೇ. ದಯಾನಂದ್ ಅವರು ಮನೆಯಲ್ಲಿ ಇಲ್ವೇ? ಅವರು ಈಗ ತಾನೆ ಊರಿಗೆ ಹೋಗಿದ್ದಾರೆ. ಅವ್ರಿನ ಬರೋದು ಇನ್ನೂ ಒಂದು ವಾರ ಆಗುತ್ತೆ. ಒಂದು ವಾರ? ಈ ಸುರಿ ತುಂಬಿದ ಮಾಲಿನಲ್ಲಿ ಒಂದು ವಾರ ತಾವು ಒಬ್ಬರೇ ಕಾಲಹರಣ ಮಾಡಲು ಕಷ್ಟ ಅಲ್ಲವೇ? ನನಗೇನು ಕಷ್ಟ ಹೇಳಿ, ಆರಾಮಾಗಿ ಮೂರತ್ತು ಊಟ ಮಾಡ್ಕೊಂಡಿರ್ತೀನಿ. ಬೇಜಾರಾಯ್ತು ಅಂದ್ರೆ ಜಮ್ ಅಂತ ಕಾರ್ ಇದೆ, ಊರೆಲ್ಲ ಸುತ್ತಾಡ್ಕೊಂಡ್ಬರ್ತೀನಿ. ಕೆಲಸ ಮಾಡಕ್ಕೆ ಮನೇಲಿ ಆಳು ಕಾಳುಗಳಿದ್ದಾರೆ, ನನಗೇನು ಕೊರತೆ ಆಗಿದೆ ಹೇಳಿ ಮನೇಲಿ? ಆಳು ಕಾಳು ಯಾರಿದ್ದಾರೇನು? ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಆ ಸುಖ ಶಾಂತಿಯ ನೆಮ್ಮದಿ. ಅಂದ್ರೆ ನಿಮ್ ಮಾತಿನ ಅರ್ಥ ನನಗೆ ತಿಳಿತಾ ಇಲ್ಲ. ಈಗ ಅರ್ಥವಾದರೂ ಪ್ರಯೋಜನ ಏನಿಲ್ಲ, ಕಾಲ ಕಳೆದು ಹೋಗಿದೆ, ಸಮಯ ಸರಿದು ಹೋಗಿದೆ. ನೋಡಿ ನೀವ್ ಏನ್ ಹೇಳ್ತಿದ್ದೀರಾ ಅಂತ ಸ್ವಲ್ಪ ಬಿಡ್ಸೇಳಿ, ನಿಮ್ಮ ಒಗ್ದಿನ ಮಾತು ನನಗೆ ತಿಳಿತಾ ಇಲ್ಲ. ತಿಳಿಸಿ. ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆಯ ಬತ್ತಳಿಕೆಯಲ್ಲಿ ನಿಮ್ಮ ತನ್ನ ಬುದ್ಧಿವಂತಿಕೆಯ ಬತ್ತಳಿಕೆಯಲ್ಲಿ ತಮ್ಮ ಕ್ರೂರಂಬಿಗೆ ನಿಮ್ಮನ್ನ ಆಹುತಿ ನೀಡಿ ತಾನು ಸುಖದಿಲ್ಲ ಲೋಲಾಡುತ್ತಿರುವಳು ಆ ಚತುರಮತಿ ಲತಾ. ಚಂದ್ರು ಏನ್ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಸ್ವಲ್ಪ ಪರಿಜ್ಞಾನ ಇದೆಯೇ? ಅವಳು ನನ್ನ ಒಡ ಹುಟ್ಟಿದ ಅಕ್ಕ ರೀತಿ, ಆ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು ಆಶಾ, ಇದ್ದ ವಿಷಯ ನಿಮ್ಮೆದುರು ಹೇಳಿ ನಾಳೆ ನನ್ನ ಕೆಲಸ ಕಳೆದುಕೊಳ್ಳಬೇಕಾದೀತು. ನೋಡಿ ನಿಮ್ಗೆ ಕಿಂಚಿತ್ತು ಕೂಡ ಯಾವ ನೋವು ಬರಲ್ಲ, ಯಾವ ತೊಂದರೆನೂ ಬರಲ್ಲ. ಅದೇನ್ ವಿಷಯ ಅಂತ ನೀವ್ ಹೇಳ್ದಲೇ ಹೋದ್ರೆ ನನ್ನ ಮೇಲೆ ಆಣೆ ಆಗಿದೆ. ಇದ್ದ ವಿಷಯವನ್ನು ಹೇಳುತ್ತೇನೆ, ಆದರೆ ನಿಮ್ಮ ದಯಾನಂದನಿಂದ ನನಗೆ ತೊಂದರೆಯಾದರೆ? ನೋಡಿ ನಮ್ಮ ಮನೆಯವರಿಂದ ನಮ್ ಕಡೆಯಿಂದ ನಿಮ್ಗೆ ಯಾವ ತೊಂದರೆ ರೀತಿನೋ ಆಗ್ದಲೇ ಇರೋತಿ, ನಾನ್ ನಿಮ್ಮನ್ನ ನೋಡ್ಕೋತೀನಿ. ಪ್ರಾಮಿಸ್? ಪ್ರಾಮಿಸ್. ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ ಕಲ್ಲುಗುಡಿಯಲ್ಲಿ ಕಣ್ಣು ಮುಚ್ಚಿ ಶಿಲೆಯಾದನು ತಾನಿಲ್ಲಿ
ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ ಅವನ ಗುಣಗಾನನ ಈಗ ನಿಮ್ಮ ಮೇಲೆ ನಂಬಿಕೆ ಬಂತು ಕೈ ಮೇಲೆ ಕೈ ಹಾಕಿದವರನ್ನು ಎಂದೋ ಕೈ ಬಿಡುವುದಿಲ್ಲ ಈ ಚಂದ್ರಕಾಂತ್ ಇದ್ದ ವಿಷಯ ನಿಮ್ಮೆದುರು ಹೇಳುತ್ತೇನೆ ಆದರೆ ಈ ವಿಷಯ ನಮ್ಮಿಬ್ಬರಲ್ಲೇ ಗುಪ್ತವಾಗಿರಬೇಕು ಮೊದಲು ಅದೇನ್ ವಿಷಯ ಅಂತ ಹೇಳಿ ಕೆಲವು ನಿಮ್ಮ ದಯಾನಂದ ಹಾಗೂ ನಿಮ್ಮ ಸ್ನೇಹಿತೆಯಾದ ಲತಾ ಕೆಲವು ವರ್ಷಗಳಿಂದಲೇ ಪರಸ್ಪರ ಪ್ರೇಮಿಗಳು ನಿಮ್ಮ ತಂದೆಯ ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ನಿಮ್ಮನ್ನು ಮದುವೆಯಾಗಿ ತಾನು ಮನ ಬಂದಂತೆ ಚೆಲ್ಲಾಟ ಆಡುತ್ತಿದ್ದಾಳೆ ಆ ದ್ರೋಹಿ ಲತಾ ನೀವು ಹೆಸರಿಗೆ ಮಾತ್ರ ಹೆಂಡತಿ ಸುಖವೆಂಬುದೇನಿದ್ದರೂ ಅದು ಅವಳ ಪಾಲಿಗೆ ಮೀಸಲು ಚಂದ್ರು ನೀವ್ ಹೇಳ್ತಿರೋ ಮಾತು ಸತ್ಯವೇ ಸುಳ್ಳು ಹೇಳಿ ನಾನೇನು ಸಾಧಿಸಬೇಕು ಆಶಾದೇವಿ ಪಾಪ ಯೌವನ ಸಿರಿ ತುಂಬಿದ ತರುಣಿ ತಾವು ಮನೆಯಲ್ಲಿ ತಾವು ಒಬ್ಬರೇ ಇರುವಾಗ ನಿಮ್ಮನ್ನು ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು ತಾನು ಚೆಲ್ಲಾಟವಾಡಲು ಬೆಳಗಾವಿಗೆ ಹೋಗಿದ್ದನಲ್ಲ ಅವನೆಂತ ಮೂರ್ಖನೋ ನನಗೆ ತಿಳಿಯದಾಗಿದೆ ಆಶಾದೇವಿ ಚಂದ್ರು ಚಂದ್ರು ಎಂತ ಕಹಿ ಕಟ್ಟಿದೆ ಹೋಗಲಿ ಬಿಡಿ ಕದ್ದು ಕಾಮನಾಟವಾಡುವವರ ಕಥೆಯನ್ನೇಳಿ ನಿಮ್ಮ ಶುದ್ಧ ಮನಸ್ಸನ್ನೇಕೆ ನಾನು ಹಾಳು ಮಾಡಲಿ ನಾನಿನ್ನ ಹೋಗಿ ಬರ್ತೇನೆ ನೋಡಿ ಚಂದ್ರು ನನಗೂ ಕೂಡ ಆಸೆ ಆಕಾಂಕ್ಷೆಗಳನ್ನು ಇದೆ ನನ್ನನ್ನು ನಂಬಿಸಿ ಮದ್ವೆ ಮಾಡಿಕೊಂಡು ನನ್ನ ಗಂಡ ಪರಸ್ತ್ರೀ ಜೊತೆ ಚೆಕ್ಕಂದು ಆಡ್ತಿದ್ದಾನೆ ಅಂದ್ರೆ ನಾನು ಅದೇ ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ ತಪ್ಪೇನೂ ಇಲ್ಲ ಆದರೆ ಈ ಹಾಳಾದ ಸಮಾಜ ನಿನ್ನನ್ನು ಆದರಿ ಎನ್ನುತ್ತದೆ ಅನ್ನದೇನು ಮಾಡುತ್ತದೆ ಅನ್ನದೇ ಇನ್ನೇನು ಮಾಡುತ್ತದೆ ಅದು ಹಾಗಾದ್ರೆ ಇನ್ನೇನ್ ಮಾಡ್ತೀರಾ ಹೆಣ್ಣು ದಾರಿ ತಪ್ಪಿದ್ರೆ ಅಲ್ಲ ಈ ಸಮಾಜದಲ್ಲಿ ಹೆಣ್ಣು ದಾರಿ ತಪ್ಪಿದ್ರೆ ನಾನಾ ರೀತಿ ಮಾತಾಡ್ತಾರೆ ಅದೇ ಒಂದು ಗಂಡು ಸಾವಿರ ತಪ್ಪು ಮಾತಾಡಿದ್ರು ಅವನು ಸಾಚ ಅವನು ಈ ಪ್ರಪಂಚದಲ್ಲಿ ಏನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಇಂತ ಸಮಾಜಕ್ಕೆ ನಾನು ಎದುರಬೇಕಾ ಹೇಳು ಚಂದ್ರು ಹೇಳು ಈಗ ನಿಮ್ಮ ಮಾತು ಅರ್ಥವಾಯಿತು ಆದರೆ ನಾನಿನ್ನೂ ಮದುವೆ ಆಗದ ನವಯುವಕನಲ್ಲವೇ ಚಂದ್ರು ಅದಕ್ಕೆ ಅಲ್ಲವೇ ನಾನ್ ನಿಮ್ಮನ್ನ ಮನಸಾರೆ ಒಪ್ಪಿ ಮಾತಾಡ್ತಾ ಇರೋದು ದೇವಿ ಸುಂದರಾಯ್ತು ದೇವಿ ಪ್ರತ್ಯಕ್ಷಳಾಗಿ ವರ ನೀಡುತ್ತಿರುವಾಗ ಭಕ್ತ ತಿರಸ್ಕರಿಸುವುದೇ ಹಾಗಾದ್ರೆ ಇಂದಿನಿಂದ ನಾನು ಈ ಆಶಾಳ ಪ್ರೇಯಸಿ ಹೌದೇ ಬಾ ಆಶಾ ಹಾಗಾದ್ರೆ ಯಾರ ಅಂಗು ಇಲ್ಲದೆ ಪ್ರೇಮದ ಹಕ್ಕಿಗಳಾಗಿ ಹಾರಾಡುವ ದೃಶ್ಯಗಳು ನಡೀತೈತೀರ ಇನ್ನು ಮುಂದೆ ಈ ಆಷಾಢ ಅಂಗ ಅಂಗವು ನಿಂದಾಗಿರುವಾಗ ಇನ್ನು ಆಸೆ ಆಕಾಂಕ್ಷೆಗಳನ್ನ ಯಾವತ್ತೂ ನೀನು ಮುಚ್ಚಿಕೋಬೇಡ ನನಗೆ ಎಂತ ಕಹಿಗಟೇನ ಸತ್ಯನ ಬಿಚ್ಚಿ ಹೇಳಿದ್ಯಾ ಹೀಗಿರುವಾಗ ನಾನಿನ ತನುಮನವನ್ನ ತೃಪ್ತಿಪಡಿಸೋದಿಲ್ವೇನು ಬಾ ಆಡಿ ಕುಣಿಯೋಣ